ಬಹಳ ಬಿಸಿಲು ಮೈಕೈಯೆಲ್ಲ ನೆವೆ ಆಗ್ತಾ ಇದೆ. ಆನಂದವಾಯ್ತು. ಓ ಡ್ಯೂಟಿ ಮುಗಿತೇನೋ ದ್ರಾವ್ಯ ಮುಂಡದೆ. ಸಂಬಳದ ದಿನ ಒಂದ್ ಒಳ್ಳೆ ಮಾತು ಬೇಡವಾಪ್ಪ. ಸಂಬಳದ ಮರ್ತೇ ಬಿಟ್ಟಿದ್ದೆ. ಎತ್ತೋ ಎತ್ತು ಏನ ದುಡ್ಡು? ಅಯ್ಯೋ ದುಡ್ಡು ದುಡ್ಡು ಅಂತ ಸಾಯ್ತಲ್ಲಪ್ಪ. ಎಷ್ಟಿದೆ? ಎಷ್ಟಿದ್ಯೋ? ಒಂದೂವರೆ ಸಾವಿರ ಇದೆ ಸಂಬಳ. 2,000 ಅಲ್ವೇನ? ಇನ್ನ 500 ರೂಪಾಯಿ ಅಲ್ಲೋ. ಅಯ್ಯೋ ಮನೆ ತರ ದೊಡ್ಡವನಾಗಿದ್ದೀನಲ್ಲಪ್ಪ, ಸಿನಿಮಾಗೆ ಪಾರ್ಟಿಗೆ ಅಂತ ಸೇಫ್ಟಿಗೆ 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ. ನೋಡೋ 500 ರೂಪಾಯಿ ಕೊಟ್ರೆ ಸರಿ, ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ. ನೀ ಟೆಂಟ್ ಎತ್ತು. ಊಟ ಕೂತಿರೋರು ನಾ ಮನಗಿರೋ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ. 500 ರೂಪಾಯಿ ಕೊಟ್ರೆ ಊಟ, ಇಲ್ಲೇ ಇದ್ರೆ ಇಲ್ಲ. ಇದು ಕಡೆ ಮಾತಾ ಜನ್ಮ ಕೊಟ್ಟ ದೇವ್ರೆ. ಹ್ಮ್ ಏನದ ಮೇಲೆ ಕಾಸು ಹಾಕೊಳ್ಳೋನಿ. ಭೂತಯ್ಯ ಫಾದರ್ಗೆ ಫಿಟ್ಟಿಂಗ್ ಸೆಂಟರ್ ಆಫ್ ಯೂನಿವರ್ಸಿಟಿ. 50 ಟೆಲಿಗ್ರಾಮ್ ಫಾರಂ ಕೊಡಿ. ನಿನ್ನಿ ಭೂತಯ್ಯ 500 ರೂಪಾಯಿಗೋಸ್ಕರ ನಾನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ? 50 ಜನಕ್ಕೆ ಊಟ ಹಾಕ್ಬೇಕು, ಹಂಗ್ ಫಿಟ್ಟಿಂಗ್ ಇಡ್ತೀನಿ. ಬಗ್ನಿಗೆ ಊಟ ಏನು ಅಂಧೇರಿ ರಾತ್ಮೆ ದಿಯಾ ತರ ಹಾತ್ಮೆ. ಏನ್ ಹೇಳ್ತಾ ಇದ್ಯಾ ಗುರು? ವಾಯ್ಸ್ ವಾಸಸ್ ಅಬಕ್ ತುಂಬಾ ಅಣ್ಣ. ನಿನ್ ಮಾತು ಕೇಳ್ತಾ ಇದ್ರೆ ಕುರ್ಜಿರ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲಣ್ಣ. ಎಂಟರ್ ದಿ ಡ್ರಾಗನ್ ಪಾನ್ ಸುಬಾರಿ ಅಣ್ಣ. ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿ ಕೈನ. ನೀನು ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ. ಬಾಯಲ್ಲಿ ಎಬೋಲ ಮಾತ್ರ ಬಾಯ್ ಹಾಕ್ತೀನಿ, ಕಿಕ್ಕು ಇಳಿಯುತ್ತೆ, ವಾಸನೆನು ಹೊಟ್ಟೆ ಹೊಟ್ಟೆ ಸೋಂಬೇರಿ ಮುಂಡೆದೆ. ಏನಮ್ಮ ಅದು ನಿನ್ ತಂಬೂರಿ ರಾಗ? ಶ್ರೀಪಾದಂಗಳವರು ಮಠಕ್ ದಯಮಾಡಿಸಿದಾರಂತೆ, ಪ್ರವಚನ ಇದೆಯಂತೆ, ನೀನು ಬಾರ ಹೋಗೋಣ. ನಾನ್ ಬರಲ್ಲ, ನೀನ್ ಒಬ್ಳೆ ಹೋಗು. ಅಯ್ಯ ನಾಯಿ ಮುಂಡೆದೆ, ಮಠಾಧೀಶರು ಬಂದಿದ್ದಾರೆ, ಒಂದೆರಡು ಒಳ್ಳೆ ಮಾತು ಕಿವಿ ಮೇಲೆ ಹಾಕೊಂಡ್ರೆ ಪುಣ್ಯ ಬರುತ್ತೆ ಕಣ. ಆ ಪುಣ್ಯದ ಗಂಟನ್ನ ನೀನ್ ಒಬ್ಳೆ ಗಂಟು ಹಾಕೊಂಡು ಸ್ವರ್ಗಕ್ಕೆ ಹೋಗು, ನಾವಿಲ್ಲೇ ನರಕದಲ್ಲಿ ಸಾಯ್ತೀವಿ. ಸರಿ ಇಲ್ಲೇ ಬಿದ್ದಿರು. ಬಿದ್ದಿರ್ತೀನಿ ಹೋಗು. ಏಟ್ ಬಾಡಿ ತರ ಕಾಲ್ ಕಿಸ್ಕೊಂಬಿಟ್ಟವ್ರೆ. ಫಿಟ್ಟಿಂಗು ನೀವೆಲ್ಲ ಯಾವಾಗ ಬಂದ್ರಯ್ಯಾ? ಅಯ್ಯೋ ಎಡ ಎದ್ ಕೂತಿದ್ಯಲ್ಲಪ್ಪ, ಬಾಯಿ ಮುಚ್ಚ. ಅಮ್ಮಂಗಲ ಮುಂಡದೆ ಮಲಗಿದ್ದವನನ್ನ ಹೆಣ ಅಂತೀಯ? ಅಯ್ಯೋ ಮಾವಯ್ಯ, ವೈಕುಂಠ ನೀವ್ ಸತ್ತೋದ್ರಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ. ಏನ ಅನಾಹುತ ಮಾಡಿದ್ಯ ಪಾಪ ಮುಂಡೆ ಮಗನೇ? ಇರಪ್ಪ ಯಾಕೆ ಅಂತ ಹೇಳ್ತೀರಿ? ತಾವೆಲ್ಲ ಹೋಗಿ ಚೆನ್ನಾಗಿ ತಗೊಳ್ಳಿ ಹೋಗಿ. ಪಿತ್ತಾಜಿ, ಅವತ್ತು 500 ರೂಪಾಯಿ ಕೇಳಿದ್ಕೆ ನಿನ್ ಕಣ್ಣಲ್ಲಿ ರಕ್ತ ಬಂತು. ಈಗ ಒಂದೂವರೆ ಮಣ ಸಂಬಂಧಿಕರು ಬಂದಿದ್ದಾರೆ, ಎಲ್ಲೆಲ್ಲಿಂದ ರಕ್ತ ಬರತ್ತು? ಅಯ್ಯೋ ಪಾಪೆ ಮುಂಡೆ ಮಗನೇ, ಎಂತ ಫಿಟ್ಟಿಂಗ್ ತಂದಿಟ್ಬಿಟ್ಟೋ. ಅದರಲ್ಲೂ ನಮ್ ಸಂಬಂಧಿಕರಂತೂ ಇದರಲ್ಲಿ ಎತ್ತಿದ ಕೈ. ತಿತಿ ಮಾಡಿಸಿ ಕೂಡಿಟ್ಟ ಹಣನೆಲ್ಲ ನಮ್ಮ ಅಮ್ಮನ ತಲೆ ಹಾಗೆ ನುಣ್ಣಿ ಮಾಡ್ಬಿಟ್ಟಲ್ಲೋ.